ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೂಲು. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರೆಸೆಂಟೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕಷ್ಟು ದಿವಸದಿಂದ ಪ್ರೊಡಕ್ಟ್ಸ್ ಅನ್ನ ಮಾಡಿ 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 ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಕೊಲೆಕ್ಟೆಡ್ ವಿಡಿಯೋ ಅಂತ ನಾನು ಯೂಶಲಿ ಮಾಡ್ತೀನಲ್ವಾ. ನಿಮ್ಗೆ ನನ್ನ ಹಳೆಯ ಪ್ರೆಸೆಂಟೇಷನ್ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂತಿದ್ರೆ ಕೊಲೆಕ್ಟೆಡ್ ವಿಡಿಯೋ ಅಥವಾ ನೂಲು ಪ್ರೆಸೆಂಟೇಷನ್ ಅಂತ ಒಂದು ಪ್ಲೇಲಿಸ್ಟ್ ಅನ್ನ ಮಾಡಿಟ್ಟಿದ್ದೀನಿ. ಹಿಂದೆ ನಾನು ಮಾಡಿರುವಂತ ಪ್ರೆಸೆಂಟೇಷನ್ ಎಲ್ಲವನ್ನು ನೀವು ಆ ಪ್ಲೇಲಿಸ್ಟ್ ಅಲ್ಲಿ ಚೆಕ್ ಮಾಡಬಹುದು. ಸೊ ಇವಾಗ ಹೊಸದಾಗಿ ಹೊಲ್ದಿರುವಂತ ಪ್ರಾಡಕ್ಟ್ಸ್ ಅನ್ನ ಇವತ್ತು ನಾನು ಶೋ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗನೆ ಪ್ರೆಸೆಂಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಅಂತೂ ಮಾಡೋದು ತುಂಬಾನೇ ಫ್ರೀ ಆಗಿದೆ. ತುಂಬಾ ಜನ ಕೇಳ್ತಿದ್ರು ಫೇಸ್ಬುಕ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಮಾಡಿದ್ರೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ, ಯೂಟ್ಯೂಬ್ ಅಲ್ಲೂ ಹಾಗೇನಾ ಅಂತ ಹೇಳಿ. ಸೊ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಬೋದು. ಫಾಲೋ ಮಾಡೋದಕ್ಕೆ ಯಾವುದೇ ಖರ್ಚಂತೂ ಇರೋದಿಲ್ಲ. ಸೊ ಎಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತಿನ ಫಸ್ಟ್ ಪ್ರಾಡಕ್ಟು ಲೇಡೀಸ್ಗೆಲ್ಲ ತುಂಬಾನೇ ಯೂಸ್ ಆಗುವಂಥದ್ದು ನೋಡಿ, ಈ ರೀತಿಯಾದ ಸಿಂಗಲ್ ಸಾರಿ ಪೌಚು. ಇಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಅನ್ನ ಕೊಟ್ಟಿದ್ದೀನಿ, ನಾರ್ಮಲ್ ಒಂದು ಬಟ್ಟೆಯಿಂದ ಮಾಡಿರುವಂಥದ್ದು ಇದು. ಇದಕ್ಕೆ ಯಾವುದೇ ಜಿಪ್ಪು ಸ್ಪಾಂಜು ಏನೂ ಬೇಕಾಗೋದಿಲ್ಲ. ಸೊ ಸಿಂಪಲ್ ಆಗಿ ಈ ರೀತಿಯಾಗಿ ಇದೆ. ಹಾಗೆ ಇನ್ನೊಂದು ಸ್ಟ್ರಾಪ್ ಕೊಟ್ಟಿದ್ದೀನಿ, ಈ ಸ್ಟ್ರಾಪ್ ಮೂಲಕ ಇದನ್ನು ಹೀಗೆ ಕ್ಲೋಸ್ ಮಾಡೋದಕ್ಕೆ ಬಳಸಬಹುದು. ಸೊ ಇದರಿಂದಾಗಿ ನಿಮಗೆ ಯಾವುದೇ ವೆಲ್ಕ್ರೋ ಆಗಲಿ, ಮ್ಯಾಗ್ನೆಟಿಕ್ ಬಟನ್ಸ್ ಆಗಲಿ, ಈ ಥರದ ಯಾವುದೇ ಐಟಮಿನ ಅವಶ್ಯಕತೆ ಬೀಳೋದಿಲ್ಲ. ಸೊ ಇದು ಸಿಂಪಲ್ ಆಗಿರುವಂಥದ್ದು, ಹಾಗೆ ತುಂಬ ಯೂಸ್ಫುಲ್ ಆಗಿ ಈಸಿಯಾಗಿ ಮಾಡಬಹುದಾದಂಥದ್ದು. ಹಾಗೆ ನಾನು ತೋರಿಸ್ತಿರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳ ವಿಡಿಯೋವನ್ನು ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ, ಒಂದೆರಡು ಯಾವುದು ಪೆಂಡಿಂಗ್ ಇರಬಹುದು. ಸೊ ಪೋಸ್ಟ್ ಮಾಡಿರೋದು ಎಲ್ಲದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೀವು ಅಲ್ಲಿ ಹೋಗಿ ಡೀಟೇಲ್ ಆಗಿ ಹೇಗೆ ಹೊಲಿಬೇಕು ಅನ್ನೋದ್ರ ಬಗ್ಗೆ ಚೆಕ್ ಮಾಡಬಹುದು. ಸೊ ಇಲ್ಲಿ ನಾನು ಜಸ್ಟ್ ರೆಡಿ ಆಗಿರುವಂಥ ಐಟಮನ್ನು ತೋರಿಸ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ನಾನು ಈ ರೀತಿಯಾದ ಒಂದು ಸಿಂಪಲ್ ಆಗಿರುವಂಥ ಪೌಚನ್ನು ಹೊಲಿದ್ದೀನಿ. ಇದನ್ನು ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಕೊಡ್ಬೋದು, ಪೆನ್ಸಿಲ್ ಪೌಚ್ ಆಗಿ. ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ ಬಾಟಮ್ಮು ನೋಡಿ ಈ ರೀತಿಯಾಗಿ. ಸೊ ನೆಕ್ಸ್ಟ್ ಐಟಮ್ ಇವತ್ತಿಂದು ಈ ರೀತಿಯಾದ ಒಂದು ಪಿಲೋ ಕವರ್ ಅನ್ನ ಹೊಲ್ದಿದ್ದೀನಿ ನೋಡಿ, ಹೀಗೆ ಅಥವಾ ಹೀಗೆ. ಈ ರೀತಿಯಾದ ಸ್ವಲ್ಪ ಶೈನಿ ಇರುವಂತ ಬ್ಲೌಸ್ ಪೀಸ್ ಗಳನ್ನ ತಗೊಂಡು ಅದನ್ನ 4x4 ರೀತಿಯಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಎಲ್ಲವನ್ನು ಜಾಯಿನ್ ಮಾಡಬೇಕು. ಅದಾದ್ಮೇಲೆ ಬ್ಯಾಕ್ ಸೈಡು ಈ ರೀತಿಯಾಗಿ ಒಂದು ಬ್ಲೌಸ್ ಪೀಸ್ ಅನ್ನ ಅಟ್ಯಾಚ್ ಮಾಡಿದ್ರೆ ಆಯಿತು. ಸೊ ಸುಂದರವಾದ ಪಿಲೋ ಕವರು ರೆಡಿ ಆಗತ್ತೆ. ಅದೇ ಹಳೆ ಹಳೆ ಪಿಲೋ ಕವರ್ಸ್ ಅನ್ನ ಪಿಲೋಸ್ ಅನ್ನ ನೋಡಿ ಬೋರ್ ಆಗಿದ್ರೆ ಈ ರೀತಿಯಾದ ಕವರ್ಸ್ ಅನ್ನ ಹೊಲ್ದ್ಬಿಟ್ಟು ಒಂದು ಹೊಸ ಲುಕ್ ಅನ್ನ ನೀವು ಕೊಡಬಹುದು. ನೆಕ್ಸ್ಟ್ ಐಟಮ್ ಇವತ್ತಿಂದು ಇದೊಂದು ತುಂಬಾನೇ ಯೂಸ್ಫುಲ್ ಆಗಿ ತುಂಬಾನೇ ವೆರಿ ಈಸಿ ಹೊಲಿಯೋದು. ಶಿಫಾನು ಅಥವಾ ಜಾರ್ಜೆಟ್ ಸೀರೆ ಎಲ್ಲ ತಗೊಂಡಾಗ ಅದರ ಬ್ಲೌಸ್ ಪೀಸ್ ಏನು ಬರುತ್ತೆ ಸಾಮಾನ್ಯವಾಗಿ ಅದನ್ನು ಹೊಲಿಸ್ಕೊಳ್ಳೋರು ಕಡಿಮೆ, ಯಾಕಂದರೆ ಅದು ಥಿನ್ ಇರುತ್ತೆ ಸಿಕ್ಕಾಪಟ್ಟೆ ಬಟ್ಟೆ. ಸೊ ಆ ರೀತಿಯಾದ ಬಟ್ಟೆಯನ್ನು ಬಳಸಿ ನಾನು ಈ ಥರದ ಒಂದು ಬ್ಯಾಗನ್ನು ಹೊಲ್ದಿದ್ದೀನಿ ನೋಡಿ, ಇದು ಹೀಗಿರುತ್ತೆ. ಇದು ಕ್ಯಾರಿ ಮಾಡೋದಕ್ಕೂ ತುಂಬಾ ಈಸಿ, ಈ ರೀತಿಯಾಗಿ ಫೋಲ್ಡ್ ಮಾಡಬಹುದು. ಸೊ ನಾನು ವಿಡಿಯೋಲ್ಲಿ ತೋರಿಸಿದ್ದೀನಿ. ಸೊ ಈ ರೀತಿಯಾಗಿ ಚಿಕ್ಕಕ್ಕೆ ಹೀಗೆ ಫೋಲ್ಡ್ ಮಾಡಬಹುದು, ಹಾಗೆ ಇನ್ನೊಂದು ಎಲಾಸ್ಟಿಕ್ ಏನಿರುತ್ತೆ ಅದರಿಂದ ಹೀಗೆ ಕ್ಲೋಸ್ ಮಾಡಿ ನಾವು ನಮ್ಮ ಹ್ಯಾಂಡ್ ಬ್ಯಾಗ್ಸ್ನಲ್ಲೆಲ್ಲ ಇಟ್ಕೊಳ್ಬಹುದು. ಬೇಕು ಅಂದಾಗ ಯೂಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಓಪನ್ ಮಾಡಿದ್ರೆ ಆಯಿತು. ಸೊ ಇದು ಹೀಗೆ ಬರುತ್ತೆ ನೋಡಿ, ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಮತ್ತು ಸುಮಾರು ಐಟಮ್ಸ್ ಕೂಡ ಇದರೊಳಗೆ ಹಿಡ್ಸತ್ತೆ, ಕ್ಯಾರಿ ಮಾಡೋಕ್ಕೆ ತುಂಬಾ ಈಸಿ ನೋಡಿ ಹೀಗಿದೆ. ಇದರ ವಿಡಿಯೋ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ನೆಕ್ಸ್ಟು ಈ ಥರದ ಒಂದು ಕ್ಯಾಶ್ ಪರ್ಸು ಅಥವಾ ಹ್ಯಾಂಡ್ ಪರ್ಸು ಇದನ್ನು ಮಾಡಿದ್ರೆ ನೋಡಿ, ಇದಕ್ಕೆ ಒಂದು ವೆಲ್ಕ್ರೋ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀನಿ. ಇದು ಅಷ್ಟೇ ಒಂದು ಹೊಸ ಒಂದು ಟ್ರಿಕ್ಕನ್ನು ಬಳಸಿ ಮಾಡಿರೋದು. ಜಾಸ್ತಿ ಕಟ್ಟಿಂಗು ಜಾಸ್ತಿ ಸ್ಟಿಚಿಂಗು ಏನೂ ಇರೋದಿಲ್ಲ, ಒಂದು ಫೋಲ್ಡಿಂಗ್ ಟೆಕ್ನಿಕ್ ಮೂಲಕ ಇದನ್ನು ಮಾಡಿರೋದು. ಸೊ ನೋಡಿ ಹೀಗೆ, ಇದು ಇಷ್ಟು ಕಲರ್ಫುಲ್ ಆಗಿದೆ, ಬಟ್ಟೆನೇ ಇಷ್ಟು ಚೆನ್ನಾಗಿದೆ ಅಂದರೆ ಜಾಸ್ತಿ ಏನೂ ಇದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಎರಡು ಕಡೆಯೂ ಒಂದು ಸ್ಟ್ರ್ಯಾಪ್ ಒಂದು ಹಾಕ್ಕೊಂಡ್ಬಿಟ್ರೆ ಇದು ಒಂದು ಸ್ಲಿಂಗ್ ಬ್ಯಾಗ್ ಆಗಿ ಕೂಡ ನಿಮಗೆ ವರ್ಕ್ ಆಗುತ್ತೆ. ಸೊ ಈ ಥರ ಇಲ್ಲಿ ಒಂದು ಸಿಂಗಲ್ ಓಪನಿಂಗ್ ಇದೆ ಅಷ್ಟೇ, ವೆರಿ ಸಿಂಪಲ್, ಬಿಗಿನರ್ ಫ್ರೆಂಡ್ಲಿ. ಆರಾಮಾಗಿ ನೀವು ಇದನ್ನು ಬಿಗಿನರ್ಸ್ ಆದರೂ ಕೂಡ ಟ್ರೈ ಮಾಡಿ. ನೆಕ್ಸ್ಟು ಒಂದು ಇದು ಕೂಡ ಅಷ್ಟೇ, ಒಂದು ಸೀರೆಯಿಂದ ಕಟ್ ಮಾಡಿ ಉಳಿದಂಥ ಬ್ಲೌಸ್ ಪೀಸು. ಸೊ ಅದರ ಬಾರ್ಡರ್ ಪಾರ್ಟ್ ಏನಿತ್ತು
ಬಾರ್ಡರ್ ಪಾರ್ಟ್ ಅನ್ನ ಬಳಸ್ಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ಗೆ ಬಳಸಿದೀನಿ. ಹಾಗೆ ಶೈನಿ ಇಲ್ಲದೆ ಇರುವಂತ ಪಾರ್ಟ್ ಅನ್ನ ಹ್ಯಾಂಡಲ್ಸ್ ಮಾಡಕ್ಕೆ ಬಳಸ್ಕೊಂಡೆ. ಸಿಂಗಲ್ ಆಗಿ ಸಿಂಪಲ್ ಒಂದು ಜಿಪ್ಪರ್ ಪೌಚ್ ಇದು. ಸೊ ದೇವಸ್ಥಾನಕ್ಕೆಲ್ಲ ಈ ಭಜನೆ ಪುಸ್ತಕ ಎಲ್ಲ ತಗೊಂಡು ಹೋಗ್ತಾರಲ್ವ, ಅವರಿಗೆ ತುಂಬಾನೇ ಯೂಸ್ ಆಗತ್ತೆ. ನೆಕ್ಸ್ಟ್ ಈ ತರದ ಒಂದು ಪರ್ಸ್ ಅನ್ನ ಹೊಲ್ದಿದೀನಿ. ಒಂದು ಲೇಸ್ ಅನ್ನ ಇಲ್ಲಿ ಮಧ್ಯದಲ್ಲಿ ಅಟ್ಯಾಚ್ ಮಾಡಿಬಿಟ್ಟು, ಹಾಗೆ ಇದು ಅದೇನು ಮೊಬೈಲ್ ಪೌಚ್ ಮೊಬೈಲ್ ಬ್ಲೌಸ್ ಪೀಸ್ ಅಂತ ಹೇಳ್ತಾರಲ್ಲ ಆ ಬ್ಲೌಸ್ ಪೀಸ್ ಅನ್ನ ಬಳಸಿ ಮಾಡಿದೀನಿ. ಒಂದು ಹ್ಯಾಂಡಲ್ ಇದೆ, ಹಾಗೆ ಸಿಂಗಲ್ ಜಿಪ್ಪರು, ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಕರ್ವ್ ಶೇಪ್ ಕೊಟ್ಟಿರೋದು ಸಿಂಗಲ್ ಜಿಪ್ಪರ್. ಸೊ ಇದಕ್ಕೆ ಎಷ್ಟು ಚೆನ್ನಾಗಿ ಕ್ವಿಲ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದು ಡಿಸೈನ್ ಬರುತ್ತೆ. ಸೊ ನಾನು ಇದಕ್ಕೆ ಸ್ಟ್ರೈಟ್ ಆಗಿ ಹತ್ತತ್ರ ಕ್ವಿಲ್ಟ್ ಮಾಡಿಕೊಂಡು ನಂತರ ಅದನ್ನ ಜಿಪ್ ಹಾಕಿ ಒಂದು ಲೇಸ್ ಕೊಟ್ಟು ನಂತರ ಜಿಪ್ ಅಟ್ಯಾಚ್ ಮಾಡಿ ಹೊಲ್ದಿರೋದು ನೋಡಿ. ನೆಕ್ಸ್ಟು ಈ ಸಲ ತುಂಬಾ ಐಟಮ್ಸ್ ಕೊಲೆಟ್ ಆಗಿಬಿಟ್ಟಿದೆ, ನನಗೆ ಪ್ರೆಸೆಂಟೇಷನ್ ವಿಡಿಯೋ ಮಾಡಬೇಕು ಅನ್ನೋದು ಮರ್ತೆ ಹೋಗಿದೆ. ಸೊ ಫೈನಲಿ ಇವತ್ತು ಅದನ್ನ ಮಾಡೋಣ ಅಂತ ತಗೊಂಡೆ. ಹಾಗೆ ಇದು ನೋಡಿ, ಇದೊಂದು ಹಳೆ ಪ್ಯಾಂಟ್ ಅನ್ನ ಬಳಸ್ಕೊಂಡು ಮಾಡಿರೋದು. ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಅನ್ನ ಪ್ಲೇನ್ ಪ್ಯಾಂಟ್ ಅನ್ನ ತಗೊಂಡು ಅದನ್ನ ಈ ರೀತಿಯಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡೆ. ನಂತರ ಒಂದು ಪ್ರಿಂಟೆಡ್ ಫ್ಯಾಬ್ರಿಕ್ ಇತ್ತು, ಅದನ್ನ ಜೋಡಿಸ್ಬಿಟ್ಟು ಹಾಗೆ ಪ್ಯಾಂಟ್ ಬಟ್ಟೆಯಲ್ಲಿ ಹ್ಯಾಂಡಲ್ಸ್ ಅನ್ನ ಮಾಡಿದೀನಿ. ಹಾಗೆ ಇಲ್ಲಿ ಒಳಗಡೆ ಲೈನಿಂಗಿಗೆ ಅದೇ ಶಿಫಾನ್ ಬ್ಲೌಸ್ ಪೀಸ್ಗಳು ಬರುತ್ತಲ್ಲ ಅದನ್ನ ಕೊಟ್ಟು ಮಾಡಿದೀನಿ. ಇದಕ್ಕೆ ಯಾವುದೇ ಜಿಪ್ಪು ಏನೂ ಇಲ್ಲ, ಸಿಂಪಲ್ ಆಗಿ ಜಸ್ಟ್ ಬಟ್ಟೆಯಿಂದ ಮಾಡಿರುವಂಥದ್ದು. ನಮಗೆ ಡೈಲಿ ಹಾಲು ತರಕ್ಕೆ ಅಥವಾ ಚಿಕ್ಕ ಪುಟ್ಟ ತರಕಾರಿ ತರಕ್ಕೆಲ್ಲ ತುಂಬಾ ಈಸಿಯಾಗಿ ತಗೊಂಡು ಹೋಗ್ಬೋದು. ಇದನ್ನು ಗಟ್ಟಿಯಾಗಿ ಕೂಡ ಇದೆ, ವಾಷೆಬಲ್ ಕೂಡ ನೋಡಿ. ನೆಕ್ಸ್ಟು ಇದೊಂದು ಖುನ್ ಫ್ಯಾಬ್ರಿಕ್ ಇತ್ತು, ಅದರಿಂದ ಒಂದು ಸಿಂಪಲ್ ಆಗಿರುವಂಥ ಪರ್ಸ್. ಇದು ರೆಡಿಮೇಡ್ ಕೂಡ ಇದು ಅವೈಲೇಬಲ್ ಇರುತ್ತೆ ಆನ್ಲೈನು. ಸೊ ನಾನು ಇದನ್ನ ಮಾಡಿದೀನಿ. ಇದನ್ನ ಮಾಡಕ್ಕೆ ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರುತ್ತಲ್ವಾ, ಕಣ್ ಫ್ಯಾಬ್ರಿಕ್ಕು ಎಲ್ರಿಗೂ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ. ಸೊ ಇದನ್ನ ಹೇಗ್ ಮಾಡ್ಬೇಕು ಅಂತ ನಾನು ವಿಡಿಯೋ ಕೂಡ ಮಾಡಿದೀನಿ. ಇದು ಫ್ರಂಟ್ ಅಲ್ಲಿ ಈ ತರ ಬಾರ್ಡರ್ ಅನ್ನ ಹಾಗೆ ರಿಟೈನ್ ಮಾಡಿದೀನಿ, ಒಳಗಡೆ ಒಂದು ಸಿಂಪಲ್ ಓಪನ್ ಜಿಪ್ಪರ್ ಇದೆ. ನೆಕ್ಸ್ಟ್ ಹಿಂದುಗಡೆ ಒಂದು ಕೊಟ್ಟಿದ್ದೀನಿ ಈ ತರ ಜಿಪ್ಪು, ಸೊ ದಟ್ ಮೊಬೈಲು ಮತ್ತೆ ಕೀ ತಕ್ಷಣಕ್ಕೆ ಸಪ್ರೇಟ್ ಆಗಿ ಇಟ್ಕೊಳ್ಬಹುದು ಅಂತ ಹೇಳಿ ಒಂದು ಹ್ಯಾಂಡಲ್ ಇದೆ. ಸೊ ಓವರಾಲ್ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು, ಇದನ್ನು ನಾನೇ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಾಂ, ಇದಂತೂ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಜುಮ್ಕಾ ಡಿಸೈನ್ ಇರುವಂಥ ಬ್ಲೌಸ್ ಪೀಸು. ಸೊ ಜುಮ್ಕಾ ಡಿಸೈನ್ ಇರುವಂಥ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಒಂದು ಬ್ಯಾಗನ್ನು ಮಾಡಿದೆ. ಇದಕ್ಕೆ ಕ್ಯಾನ್ವಸ್ ಬಳಸಿದ್ದೀನಿ ಮಾಡೋದಕ್ಕೆ. ಸೊ ಇದೊಂದು ಸ್ವಲ್ಪ ಬೇರೆ ಥರ ಲುಕ್ ಇದೆ ನೋಡಿ. ಇದರಲ್ಲೇ ದೊಡ್ಡ ಸೈಜ್ ಆಗಿ ಮಾಡಿಕೊಂಡ್ರೆ ಟೋಟ್ ಬ್ಯಾಗ್ ಥರ ಕೂಡ ನಾವು ಬಳಸ್ಬೋದು. ಸೊ ಇದಕ್ಕೊಂದು ಸಿಂಗಲ್ ಜಿಪ್ ಇದೆ ಒಳಗಡೆ, ಒಂದು ಸಿಂಪಲ್ ಆಗಿ ಹಾಗೆ ಒಳಗಡೆ ಲೈನಿಂಗ್ ಬಟ್ಟೆ ಇಷ್ಟೇ. ಇದು ಸಿಂಪಲ್ ಆಗಿದೆ, ಬಟ್ ಇದು ಬಟ್ಟೆನೇ ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ಜಾಸ್ತಿ ಏನು ಕೆಲಸ ಬೇಕಾಗಲ್ಲ ನೋಡಿ. ನೆಕ್ಸ್ಟು ನಂದು ಹಳೆಯ ಸೀರೆಯಿಂದ ತೆಗೆದಂಥ ಬಾರ್ಡರ್ಸ್ ಎಲ್ಲ ಇರುತ್ತೆ. ತುಂಬ ಸಲ ಸೀರೆ ಹಾಳ್ತಾದ್ರೂ ಬಾರ್ಡರ್ಸು ಕೆಲವೊಂದು ರಿಮೂವಬಲ್ ಬಾರ್ಡರ್ಸ್ ಇರುತ್ತಲ್ಲ ಅಂಥ ಬಾರ್ಡರ್ಸನ್ನು ಬಳಸಿ ಈ ಥರದ ಒಂದು ಹ್ಯಾಂಡ್ ಪರ್ಸನ್ನು ಮಾಡಿದ್ದೀನಿ. ಏನಿಲ್ಲ, ಜಸ್ಟ್ ಒನ್ ಇಂಚ್ ಗ್ಯಾಪಲ್ಲಿ ಈ ಥರದ ಲೇಸ್ಗಳನ್ನು ಹಚ್ಕೊಂಡು ಬಾರ್ಡರ್ಸನ್ನು ಹಚ್ಕೊಂಡು ಎರಡು ಕಡೆಗೂ. ಹಾಗೆ ಇದನ್ನು ಕೂಡ ನಾನು ಹಿಂದೆ ತೋರಿಸಿದ್ನಲ್ಲ ಒಂದು ಬ್ಯಾಗು, ಅದರಲ್ಲಿ ಉಳಿದಂಥ ಪ್ಯಾಂಟಿನ ಬಟ್ಟೆಯನ್ನು ಬಳಸ್ಕೊಂಡು ಅದನ್ನು ಬೇಸ್ ಆಗಿ ಯೂಸ್ ಮಾಡಿದೆ. ಹಾಗೆ ಬಾರ್ಡರ್ಸನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಒಂದು ಸಿಂಗಲ್ ಜಿಪ್ ಆಗಿ ಮಾಡಿರುವಂಥದ್ದು. ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ಥರ. ಇದು ದೇವಸ್ಥಾನಕ್ಕೆಲ್ಲ ತೊಗೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರದ್ದು ಒಂದು ಪ್ರಿಂಟೆಡ್ ಫ್ಯಾಬ್ರಿಕ್ಕು ಹಾಗೆ ಒಂದು ಪ್ಲೇನ್ ಫ್ಯಾಬ್ರಿಕ್ಕನ್ನು ಬಳಸ್ಕೊಂಡು ಮಾಡಿರುವಂಥ ಬ್ಯಾಗ್ ಇದು. ಇದು ಅಷ್ಟೇ, ಹೊಲಿಯೋದು ಸಿಕ್ಕಾಪಟ್ಟೆ ಈಸಿ ಇದೆ. ಹಾಗೆ ಇದಕ್ಕೆ ವೆಲ್ಕ್ರೋ ಕ್ಲೋಸಿಂಗ್ ಕೊಟ್ಟಿದ್ದೀನಿ, ಹಾಗೆ ಮಧ್ಯದಲ್ಲಿ ಒಂದು ಜಿಪ್ ಕೂಡ ಇದೆ. ಜಿಪ್ಪನ್ನು ಓಪನ್ ಮಾಡಿದರೆ ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಇದು ಬ್ಯಾಗು. ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ ಇಷ್ಟು ದೊಡ್ಡಕ್ಕೆ ಬರುತ್ತೆ. ಹಾಗೆ ಇದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡೋದು ಅಷ್ಟೇ ನೋಡಿ, ಈ ಥರ ಬರುತ್ತೆ ಇದು. ಸೊ ಇದರಲ್ಲಿ ನೀವು ಬೇರೆ ಬೇರೆ ಪ್ರಿಂಟನ್ನು ಬಳಸ್ಕೊಂಡು ಮಾಡಿದಾಗ ಇನ್ನೂ ಇದು ತುಂಬಾ ಕಲರ್ಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದು ಏನು ಅಂದರೆ ಸ್ಯಾನಿಟರಿ ಪ್ಯಾಡ್ ಪೌಚು ಅಂತ ಹೇಳ್ಬೋದು, ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಬೋದು. ಇದಕ್ಕೊಂದು ಬಟನ್ ಇದೆ ಇಲ್ಲಿ, ಹಾಗೆ ಒಂದು ಎಲಾಸ್ಟಿಕ್ ಇದೆ. ಈ ರೀತಿಯಾಗಿ ಓಪನ್ ಮಾಡಿದ್ರೆ ನೋಡಿ ಹೀಗೆ ಪಾಕೆಟ್ಸ್ ಇದೆ ಇಲ್ಲಿ, ಈ ಕಡೆ ಒಂದು ಪಾಕೆಟ್ಸ್ ಇರುತ್ತೆ, ಇಲ್ಲಿ ನಾವು ಕಾರ್ಡ್ಸು ಆ ಥರದ್ದೆಲ್ಲ ಇಟ್ಕೊಳ್ಬಹುದು. ಹಾಗೆ ಇಲ್ಲಿ ಒಂದು ಓಪನಿಂಗ್ ಇದೆ, ಇಲ್ಲಿ ಕೂಡ ಮೇಬಿ ಇದು ಸ್ಯಾನಿಟರಿ ಪ್ಯಾಡ್ ಪೌಚ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಶಾಪಿಂಗ್ ಬ್ಯಾಗ್ ಬರುತ್ತಲ್ಲ ಅದನ್ನು ಬಳಸಿ ಮಾಡಿದ್ದೀನಿ.
ಸೊ ಮೇಲ್ಗಡೆ ಕೆಳಗಡೆ ಮೇನ್ ಫ್ಯಾಬ್ರಿಕ್ ಇದೆ, ಹಾಗೆ ಒಳಗಡೆ ಶಾಪಿಂಗ್ ಬ್ಯಾಗು, ಹಾಗೆ ಮತ್ತೆ ಇಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕೊಟ್ಟಿದ್ದೀನಿ. ಸೊ ಓವರ್ ಆಲ್ ಇದು ಹೀಗೆ ಬಂದಿದೆ. ಸೊ ಇದನ್ನು ಹೀಗೆ ಕ್ಲೋಸ್ ಮಾಡಿದ್ರೆ ಆಯಿತು ನೋಡಿ. ಕ್ಯಾರಿ ಮಾಡೋದಕ್ಕೆ ಟ್ರಾವೆಲ್ ಮಾಡುವಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಲೇಡೀಸ್ಗೆ ಮತ್ತೆ ತುಂಬಾ ಯೂಸ್ ಆಗುವಂಥದ್ದು. ಸೊ ಈ ರೀತಿಯಾದ ಒಂದು ಸ್ಲಿಂಗ್ ಬ್ಯಾಗು, ಜೊತೆಗೆ ಈ ಥರ ಸಾರಿ ಕ್ಲಿಪ್ ಪೌಚ್ ಅಂತ ಹೇಳ್ತಾರೆ, ಈ ಥರದ ಸಾರಿ ಕ್ಲಿಪ್ಪನ್ನು ಹಾಕಿದ್ದೀನಿ. ಇದು ತುಂಬಾ ಯೂಸ್ ಆಗುತ್ತೆ ಲೇಡೀಸ್ಗೆ ನೋಡಿ. ಇದು ಸೀರೆ ಉಟ್ಟಾವಾಗ ಎಕ್ಸ್ಪೆಷಲಿ ತುಂಬಾ ಯೂಸ್ಫುಲ್. ಈ ಥರದ ಒಂದು ವೆಲ್ಕ್ರೋ ಕ್ಲೋಸಿಂಗ್ ಕೊಟ್ಟಿದ್ದೀನಿ, ಹಾಗೆ ಒಳಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ದುಡ್ಡು ಮತ್ತು ಮೊಬೈಲ್ ಎಲ್ಲ ಇಟ್ಕೊಳ್ಬಹುದು. ನಂತರ ಬ್ಯಾಕ್ ಸೈಡಲ್ಲಿ ಒಂದು ಜಿಪ್ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ಏನು ಬೇಕಾದರೂ ಐಟಮ್ಸ್ ಎಲ್ಲ ಹಾಕಿ ಇಟ್ಕೊಳ್ಬಹುದು. ಮತ್ತು ಇಲ್ಲಿ ಒಂದು ಕೀ ಇದೆ, ಸಾರಿ ಕೀ ಅಂತ ಹೇಳ್ತಾರಲ್ಲ ಅದಿದೆ. ಇದು ಯಾವುದು ಬೇಡ ಅಂತಂದರೆ ನೀವು ಸಿಂಪಲ್ಲಾಗಿ ಇದನ್ನು ಸ್ಲಿಂಗ್ ಬ್ಯಾಗ್ ಆಗಿ ಕೂಡ ಇದನ್ನು ಯೂಸ್ ಮಾಡಬಹುದು. ಸೊ ಈ ರೀತಿಯಾಗಿ ಇದೆ. ಈ ಕ್ಲಿಪ್ಪನ್ನು ತೆಕ್ಕೊಂಡ್ಬಿಟ್ರೆ ಈಸಿಯಾಗಿ ಸ್ಲಿಂಗ್ ಬ್ಯಾಗ್ ಆಗಿ ಚೆಂದ ಕಾಣುತ್ತೆ ಇದು. ನೆಕ್ಸ್ಟ್ ಐಟಮ್ ಬಂದು ಒಂದು ಮಿರರ್ ವರ್ಕು, ಹಾಗೆ ಒಂದು ಇಕ್ಕತ್ ಫ್ಯಾಬ್ರಿಕ್, ಎರಡು ಕಾಂಬಿನೇಷನ್ ಮಾಡಿ ಹೊಲ್ತಿದ್ದೀನಿ ನೋಡಿ, ಈ ಥರ ಇದೆ. ಸೊ ಇದು ಒಂದು ಮಿರರ್ ವರ್ಕಿನ ಪೀಸು ನನ್ನ ಹತ್ರ ಇತ್ತು, ಎರಡು ಕಡೆಗೂ ಮಿರರ್ ವರ್ಕ್ ಇದೆ. ಜೊತೆಗೆ ಈ ಪಿಂಕ್ ಇಕ್ಕತ್ ಫ್ಯಾಬ್ರಿಕನ್ನು ಜಾಯಿನ್ ಮಾಡಿಕೊಂಡೆ. ಜಾಯಿನ್ ಮಾಡಿದಾದ ನಂತರ ಇದು ಆಲ್ಮೋಸ್ಟ್ ನಿಮಗೆ 5 ಪಾಕೆಟ್ಸ್ ಇರುವಂಥ ಬ್ಯಾಗ್ ಇದು. ಒಳಗಡೆ ಸ್ವಲ್ಪ ಜಾಸ್ತಿ ವರ್ಕ್ ಇದೆ. ಸೊ ಇಲ್ಲಿ ಒಂದು ಮೇನ್ ಪಾಕೆಟ್ ಇದೆ, ಹಾಗೆ ಈ ಕಡೆ ಸೈಡಲ್ಲಿ ಎರಡು ಪಾಕೆಟ್ ಇದೆ, ಮಧ್ಯದಲ್ಲಿ ಮೇನ್ ಪಾಕೆಟ್ ಏನಿದೆ ಅದು ಬರುತ್ತೆ. ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ ವೀಡಿಯೋದಲ್ಲಿ, ಈ ರೀತಿಯಾಗಿ ಬಂದಿದೆ. ಇದರ ವೀಡಿಯೋ ಹಾಕಿದ್ದೀನಿ ನಾನು, ಹಾಕ್ತೀನಿ ನೆಕ್ಸ್ಟು. ಸೊ ಆವಾಗ ನೀವು ಖಂಡಿತ ಚೆಕ್ ಮಾಡ್ಕೊಳ್ಬಹುದು. ಸೊ ಓವರ್ ಆಲ್ ಇದು ಇಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ. ನೆಕ್ಸ್ಟು ಈ ಥರದ ಇನ್ನೊಂದು ದೊಡ್ಡ ಟ್ರಾವೆಲ್ ಬ್ಯಾಗ್ ಇದೆ, ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಚಿಕ್ಕ ಚಿಕ್ಕದನ್ನು ಮುಗಿಸ್ಕೊಳ್ಳೋಣ ಅಂತ. ಸೊ ಈ ರೀತಿಯಾದ ಬೇರೆ ಬೇರೆ ಪ್ರಿಂಟ್ ಇರುವಂಥ ಬಟ್ಟೆಗಳನ್ನು ಜಾಯಿನ್ ಮಾಡಿಬಿಟ್ಟು ಅದನ್ನು ಒಂದು ಕ್ಯಾನ್ವಸ್ ಮೇಲೆ ಅಟ್ಯಾಚ್ ಮಾಡಿಕೊಂಡೆ. ನಂತರ ಅದನ್ನು ಈ ರೀತಿಯಾದ ಒಂದು ಪೌಚ್ ಆಗಿ ರೆಡಿ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟು ಸಿಂಪಲ್ ಕಾಯಿನ್ ಪೌಚಸ್. ನೆಕ್ಸ್ಟು ಏನು ಮಾಡಿದ್ದೀನಿ ಅಂದರೆ ಸಿಂಪಲ್ ಕಾಯಿನ್ ಪೌಚಸ್ ಮಾಡಿದ್ದೀನಿ. ಸೊ ಇದಂತೂ ತುಂಬಾ ಯೂಸ್ಫುಲ್ಲು. ನನ್ನ ಹತ್ರ ಸುಮಾರು ಜನ ಕೇಳಿ ಕೇಳಿ ಮಾಡಿಸ್ಕೊಳ್ತಿದ್ದಾರೆ, ಫ್ರೀ ಆದಾಗ ಮಾಡಿಕೊಡು ಮಾಡಿಕೊಡು ಅಂತ ಹೇಳಿ. ಸೊ ಇದೇನು ಅಂತಂದರೆ ಇದನ್ನು ನಾನು ಸ್ಪಾಂಜ್ ಹಾಕಿ ಹೊಲಿತೀನಲ್ವ, ಹಾಗಾಗಿ ಇದು ಇಷ್ಟು ಚಿಕ್ಕದಾಗಿ ಮಡಚ್ಕೊಳ್ಬಹುದು. ಕೆಲವೊಬ್ಬರು ಸ್ವಲ್ಪ ಹಿರಿಯರು ಅಂತ ಹೇಳ್ಬೋದು, ಅವರು ಬ್ಲೌಸ್ ಒಳಗೆಲ್ಲ ಹೀಗೆ ದುಡ್ಡನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾರಲ್ವ, ಸೊ ಅವರಿಗೆ ಈ ಥರದ ಪೌಚಸ್ ತುಂಬಾ ಹೆಲ್ಪ್ಫುಲ್. ಇದರೊಳಗೆ ದುಡ್ಡು ಇಟ್ಕೊಂಡು ಆರಾಮಾಗಿ ಹೀಗೆ ಎಷ್ಟು ಬೇಕಾದರೂ ಫೋಲ್ಡ್ ಆಗುತ್ತಲ್ವ, ಫೋಲ್ಡ್ ಮಾಡಿಕೊಂಡು ಒಳಗೆ ಇಟ್ಕೊಳ್ಬಹುದು. ಸೊ ಈ ಥರದ ಒಂದು ಕಾಯಿನ್ ಪೌಚ್ ಮಾಡಿದ್ದೀನಿ. ನಂತರ ಇದೇ ಕಾಯಿನ್ ಪೌಚಲ್ಲಿ ಇನ್ನೊಂದು ಪ್ಯಾಟರ್ನು ನೋಡಿ, ಈ ಥರದ್ದು ಮಾಡಿದ್ದೀನಿ. ಇದು ಅಷ್ಟೇ ಪುಟಾಣಿ ಇದೆ ಹೀಗೆ, ಇದಷ್ಟೇ ಹೊಲಿಯೋದು ಅಷ್ಟೇ, ತುಂಬಾ ಈಸಿ ಇದೆ, ಪಟ 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 ಅಂತ ಹೊಲಿಬಹುದು. ಮತ್ತೆ ನಾನು ತೋರಿಸಿದ್ನಲ್ವ, ಈ ಥರದ ಕಾಯಿನ್ ಪೌಚಸ್ಸನ್ನು ನೀವು ಆರ್ಡರ್ಸ್ ತೊಗೊಂಡು ಕೂಡ ಮಾಡಬಹುದು, ಯಾಕಂದರೆ ಇದನ್ನು ಹೊಲಿಯೋದು ಸ್ವಲ್ಪ ಈಸಿ ಫಾಸ್ಟಾಗಿ ಆಗುತ್ತೆ. ಸೊ ಈ ಥರದ್ದು ಕಾಯಿನ್ ಪೌಚಸ್. ನೆಕ್ಸ್ಟು ನಾನೊಂದು ಹಳೆ ಕುರ್ತಿ ಇತ್ತು, ಸೊ ಅದನ್ನು ಬಳಸ್ಕೊಂಡು ರೈಸ್ ಬ್ಯಾಗನ್ನು ಬಳಸ್ಕೊಂಡು ಈ ಥರದ ಒಂದು ದೊಡ್ಡ ಸೈಜ್ ಪೌಚನ್ನು ಮಾಡಿದ್ದೀನಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಪೌಚು. ಸೊ ಇದು ಅಷ್ಟೇ, ಇಲ್ಲಿ ಒಂದು ಸಿಂಗಲ್ ಜಿಪ್ಪರ್ ಇದೆ, ಸಿಂಗಲ್ ಜಿಪ್ಪು. ಇದನ್ನು ಬೇಕಿದ್ರೆ ಸಾರಿ ಇಡೋಕ್ಕೂ ಬಳಸ್ಬೋದು. ನಾನು ರೈಸ್ ಬ್ಯಾಗ್ ಬಳಸಿದ್ದೇನಲ್ವ, ಹಾಗಾಗಿ ನಾನು ಸಾರಿ ಇಡೋಕ್ಕೆ ಯೂಸ್ ಮಾಡ್ತಿಲ್ಲ. ನಾನು ನನ್ನ ಸ್ಲಿಪ್ಪರ್ಸು ಮತ್ತು ಸ್ಯಾಂಡಲ್ಸು ಅದನ್ನೆಲ್ಲ ಇಡೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಈ ಥರ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಇದನ್ನು ನೋಡಿ, ಸೌಂಡ್ ಬರ್ತಿದೆ ರೈಸ್ ಬ್ಯಾಗಿಂದು. ಸೊ ಇದು ತುಂಬಾ ಈಸಿ. ಇದರ ವಿಡಿಯೋ ಕೂಡ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ, ಇಲ್ಲಿ ಎಲ್ಲದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ಚೆಕ್ ಮಾಡಬಹುದು. ನೆಕ್ಸ್ಟು ಫೈನಲ್ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಹೊಲಿಯೋಕ್ಕೂ ತುಂಬಾ ಈಸಿ ಈ ಥರದ ಒಂದು ಟ್ರಾವೆಲ್ ಬ್ಯಾಗು. ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ ವಿಡಿಯೋದಲ್ಲಿ ಫುಲ್ಲು ನೋಡಿ, ಈ ಥರದ ಒಂದು ಟ್ರಾವೆಲ್ ಬ್ಯಾಗನ್ನು ಹೊಲ್ದಿದ್ದೀನಿ. ಇದೇನು ಕಾಟನ್ ಬಟ್ಟೆ ಅಲ್ಲ, ಇದು ಒಂಥರ ಕ್ರೇಪ್ ಮೆಟೀರಿಯಲ್ ಥರ ಇತ್ತು ಬಟ್ಟೆ, ಬಟ್ ನನಗೆ ಈ ಪ್ರಿಂಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ಚಿಕ್ಕ ಚಿಕ್ಕ ಬ್ಯಾಗ್ ಆಗಿ ಮಾಡೋದು ಬೇಡ, ಒಂದು ಟ್ರಾವೆಲ್ ಬ್ಯಾಗೇ ಹೊಲಿಯೋಣ ಅಂಥೇಳಿ ಟ್ರಾವೆಲ್ ಬ್ಯಾಗ್ ಹೊಲ್ದೆ. ಇದಕ್ಕೆ ಮುಂದುಗಡೆ ಇಲ್ಲೊಂದು ಪಾಕೆಟ್ ಇದೆ ಹೀಗೆ, ಹಾಗೆ ಈ ಬ್ಯಾಕ್ ಸೈಡ್ಗೂ ಒಂದು ಪಾಕೆಟ್ ಕೊಟ್ಟಿದ್ದೀನಿ, ಹಾಗೆ ಒಳಗಡೆ ಏನೂ ಇಲ್ಲ, ಸಿಂಪಲ್ಲಾಗಿ
ಜಸ್ಟ್ ಒಂದು ಜಿಪ್ ಇದೆ ಅಷ್ಟೇ ಒಳಗಡೆ. ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ಆರಾಮಾಗಿ 3 ದಿನಕ್ಕೆ ಬೇಕಾಗುವಷ್ಟು ಟ್ರಾವೆಲ್ ಐಟಮ್ಸನ್ನು ಇದರಲ್ಲಿ ಇಟ್ಕೊಂಡು ಹೋಗ್ಬೋದು ನೋಡಿ. ಇಲ್ಲಿ ಇಷ್ಟು ದೊಡ್ಡದಾಗಿದೆ. ಮತ್ತು ಇದು ಹ್ಯಾಂಡಲ್ಸು ಅಷ್ಟೇ ಬೇಸಿಂದ ಬಂದಿದೆ ಅಲ್ವಾ, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಸೊ ಗಟ್ಟಿಯಾಗಿ ಕೂಡ ಬರುತ್ತೆ, ಸ್ವಲ್ಪ ಒಜೆ ಎಲ್ಲ ಇದು ತಡ್ಕೊಳತ್ತೆ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಇದಕ್ಕೂ ಅಷ್ಟೇ ನಾನು ಸ್ಪಾಂಜ್ ಬಳಸಿ ಮಾಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇಲ್ಲ ಅಂತಂದರೆ ಅಲ್ಟರ್ನೇಟಿವ್ ಆಗಿ ರೈಸ್ ಬ್ಯಾಗನ್ನು ಕೂಡ ಬಳಸಬಹುದು. ಕೆಲವೊಬ್ಬರು ಹೇಳ್ತಾರೆ ರೈಸ್ ಬ್ಯಾಗು ತುಂಬಾ ಸ್ಟಿಫ್ ಆಗುತ್ತೆ, ರಿವರ್ಸ್ ಮಾಡುವಾಗೆಲ್ಲ ಕಷ್ಟ ಆಗುತ್ತೆ ಅಂಥೇಳಿ. ಬಟ್ ನೀವು ಆದಷ್ಟು ಸಾಫ್ಟಾಗಿ ಟೆಕ್ಸ್ಚರಲ್ಲಿ ಇರುವಂಥ ರೈಸ್ ಬ್ಯಾಗನ್ನು ಬಳಸೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಇಲ್ಲ ಅಂದರೆ ನಿಮಗೆ ಸ್ಪಾಂಜ್ ಅಂತೂ ಎಲ್ಲ ಸ್ಟೇಷ್ನರಿ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಗತ್ತೆ, ಈಗ ಸ್ಟಿಚಿಂಗ್ ಮೆಟೀರಿಯಲ್ ಸಿಗೋ ಕಡೆ ಸಿಗತ್ತೆ. ಇಲ್ಲದೇ ಇದ್ರೆ ಯಾವ್ದಾದ್ರೂ ಹೊಸ ಬಟ್ಟೆಗಳನ್ನು ತಂದಾಗ ಒಂದು ಸ್ಪಾಂಜ್ ಶೀಟು ಕೆಲವೊಮ್ಮೆ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರು ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ಇಷ್ಟ ಹೇಳ್ತಾ ಇದಿಷ್ಟ ಆಗಿತ್ತು ಈಗಿನ ಪ್ರಾಡಕ್ಟ್ಸು. ನೆಕ್ಸ್ಟ್ ಮತ್ತೆ ನಾನು ವೀಡಿಯೋಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಯಾವಾಗ ಜಾಸ್ತಿ ಐಟಮ್ಸ್ ಆಗಿದೆ ನನ್ನ ಹತ್ರ ಅಂದವಾಗ ಮತ್ತೆ ಈ ರೀತಿಯಾದ ಒಂದು ಪ್ರೆಸೆಂಟೇಷನ್ ಅಥವಾ ಕೊಲೇಟೆಡ್ ವೀಡಿಯೋವನ್ನು ಮಾಡಿ ಹಾಕ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಸೊ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗೆಲ್ಲ ಸ್ಟಿಚಿಂಗಲ್ಲಿ ಆಸಕ್ತಿ ಇದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವೀಡಿಯೋದಿಗೆ ಭೇಟಿಯಾಗೋಣ, ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.